ಅಲ್ಲ ಸರ್, ಇಷ್ಟೊಂದು ಭದ್ರತೆ ಇಟ್ಕೊಂಡು ಅಷ್ಟೊಂದು ಆಡಿಯಕ್ಸ್ ಬಾಂಬ್ ನಮ್ಮ ದೇಶದೊಳಗಡೆ ಬರುತ್ತೆ ಅಂದರೆ ಇಲ್ಲಿಂದ ನಾವು ಗೋವಾದಿಂದ ಕರ್ನಾಟಕಕ್ಕೆ ಎಣ್ಣೆ ತರೋದಕ್ಕೆ ಆಗಲ್ಲ, ಅಷ್ಟೊಂದು ಚೆಕಿಂಗ್ಗಳಿರುತ್ತೆ. ಆ ಆಡಿಯಕ್ಸ್ ಬಾಂಬ್ಗಳು ಅದು ಎಷ್ಟೊಂದು ಆ ಥರ ಹೆಂಗೆ ಬಂತು? ಇಲ್ಲ, 1992 ಮೊದಲನೇ ಸಲ ಬಂದಿದ್ದು. ಅಲ್ಲ, ಒಂದೇ ನಿಮಿಷ, 1992 ಮೊದಲನೇ ಸಲ ಬಂತು. ದಾವೂದ್ ಇಬ್ರಾಹಿಂ ತರಿಸ್ಕೊಂಡಲ್ಲ, ಬಾಂಬೆ ತುಂಬ ಇಟ್ಟನಲ್ಲ, ಅದು ಮೊದಲನೇ ಸಲ ಬಂದಿದ್ದು. ಆಡಿಯಕ್ಸ್ ಏನು ಸರ್, ಕರಾಚಿಯಿಂದ ಮುಂಬೈಗೆ ಜನ ಸ್ಪೀಡ್ ಬೋಟಲ್ ಜನ ಬಂದ್ಬಿಡ್ತಾರೆ. ಅಲ್ಲ, ಸ್ಪೀಡ್ ಬೋಟಲ್ ಜನ ಬಂದಿಲ್ಲ. ನೀವು ಹೇಳೋದು ಕೇಳಿ, ಕರ್ನಾಟಕದಲ್ಲಿ ಇವತ್ತು ಕಾಂಗ್ರೆಸ್ ಸರ್ಕಾರ ಇದೆ. ಈ ಜೈಲುಗಳಲ್ಲಿ ಟ್ರೈನಿಂಗ್ ಕೊಡೋರು ರೆಡಿಯಾಗಿದ್ದಾರೆ ಭಯೋತ್ಪಾದನೆಗೆ. ಜೈಲುಗಳಲ್ಲಿ ಪಿಸ್ತೂಲ್ ಇಟ್ಕೊಂಡು ಓಡಾಡ್ತಾ ಇದ್ದಾರೆ. ನೀವು ಒಪ್ತಿರೋ ಬಿಡ್ತಿರೋ, ಭಾರತಕ್ಕೆ ವಿರುದ್ಧವಾದ ಘೋಷಣೆಗಳನ್ನು ಹಾಕಿದ್ದಾರೆ. ಇದಕ್ಕೆಲ್ಲದಕ್ಕೂ ಕೂಡ ನಾವು ಕಾಂಗ್ರೆಸ್ಸೇ ಕಾರಣ ಅಂತ ಹೇಳೋದು. ನೀವದನ್ನು ಸರಿಪಡಿಸಿ ಅಂತ ಹೇಳ್ತೇವೆ ನಾವು. ನೀವೇ ಅದನ್ನು ರೆಡಿ ಮಾಡಿಬಿಟ್ಟಿದ್ದೀರಿ ಅಂತ ಹೇಳಲಿಕ್ಕೆ ಆಗೋದಿಲ್ಲ ನಮಗೆ. ಯಾಕಂದರೆ 5 ಜನ ಭಯೋತ್ಪಾದಕರು ಬಂದು ಜೈಲಲ್ಲಿ ಇದ್ದುಕೊಂಡು ಅಲ್ಲೇ ಬಾಂಬ್ ಸ್ಫೋಟ ಮಾಡುವಂಥ ವ್ಯವಸ್ಥೆಗಳನ್ನು ಮಾಡ್ತಾ ಇದ್ದಾರೆ. ಇದಕ್ಕೆಲ್ಲದಕ್ಕೂ ಕಾಂಗ್ರೆಸ್ ಪಕ್ಷವೇ ನೇರ ಕಾರಣ ಅಂತ ಹೇಳಲಿಕ್ಕೆ ಆಗೋದಿಲ್ಲ ನಮಗೆ. ನಾವೇನು ಹೇಳಬೇಕಂದ್ರೆ, ಇಂಥ ಭಯೋತ್ಪಾದನೆ ಕೃತ್ಯ ನಡೀತಾ ಇರುವಾಗ ಸರ್ಕಾರ ನೀವು ಸುಮ್ಮನಿದ್ದೀರಿ, ಅದು ತಕ್ಷಣ ಕ್ರಮ ತಗೊಳ್ಳಿ ಅಂತ ಹೇಳಬೇಕು. ನೀವು ಮಣಿಪುರದಲ್ಲೂ ಕೂಡ ಏನು ನಡೆದಿದೆ, ಅಲ್ಲೇನಾದರೂ ಲೋಪ ದೋಷ ಇಂಥ ಅನಾಹುತಗಳು ನಡೆದಾಗ ಸರ್ಕಾರ ನೀವು ಮಾಡ್ತಾ ಇದ್ದೀರಿ, ಕೇಂದ್ರ ಮತ್ತು ರಾಜ್ಯ ಯಾಕೆ ಕ್ರಮ ತಗೊಳ್ಳಿಲ್ಲ ನೀವು ಅಂತ ಕೇಳಬೇಕಾದ ನಿಮ್ಮ ಧರ್ಮ. ಉತ್ತರ ಕೊಡಬೇಕಾದ ನಮ್ಮ ಜವಾಬ್ದಾರಿ, ನಾವು ಅದು ಮಾಡ್ತಾ ಇದ್ದೇವೆ. ನೀವು ವರದಿಗಾರರಾಗಿ, ಅಂದರೆ ಕ್ರೈಮ್ ವರದಿಗಾರರಾಗಿ, ಇಂಥ ಎಷ್ಟು ಪ್ರಕರಣಗಳನ್ನು ನೋಡಿರ್ತೀರಿ? ಇದು ಕೇವಲ ರಾಜಕೀಯಕ್ಕಾಗಿ ಬಳಸ್ತಿದ್ದಾರೆ ಅನ್ನೋದು ನಿಮಗೆ ಗೋಚರಿಸ್ತಿದೆಯಾ ಈ ವಿಚಾರವನ್ನು? ಅಂದರೆ ಈ ಹೆಣ್ಮಗು ಮುಸ್ಲಿಂ ಅನ್ನೋ ಕಾರಣಕ್ಕಾಗಿ ಮಾತ್ರ ಬಿಜೆಪಿಗರು ಇದನ್ನು ಬಳಸ್ಕೋತಿದ್ದಾರೆ ಅನ್ನೋದು ನಿಮಗೆ ಗೋಚರ? ಒಬ್ಬ ಪೊಲೀಸ್ ಅಧಿಕಾರಿಯ ದೃಷ್ಟಿಕೋನದಲ್ಲಿ ನೋಡಿದಾಗ ಇದು ಕೇವಲ ಒಂದು ಕ್ರೈಮ್ ಅಷ್ಟೇ ಇದು ಅವರಿಗೆ. ಕ್ರೈಮ್ ಅಷ್ಟೇ ನಿಮ್ಮ ದೃಷ್ಟಿಕೋನದಲ್ಲಿ ನೋಡಲಿಲ್ಲ ಅನ್ನೋದು ಅಬ್ಜೆಕ್ಷನ್ ಇರೋದು. ಅಲ್ಲ, ಒಂದೇ ನಿಮಿಷ, ಇಂಥ ಎಷ್ಟು ಪ್ರಕರಣಗಳನ್ನು ನೀವು ನೋಡಿರ್ತೀರಿ, ರಾಜಕೀಯವಾಗಿ ಮಾತ್ರ ಬಳಸ್ಕೋತಿದ್ದಾರೆ ಅಂತ ನಿಮ್ಗೆ ಅನಿಸ್ತಿಲ್ವಾ? ರಾಜಕೀಯವಾಗಲ್ರಿ ವಿನಾಯಕ್, ಇದನ್ನ ಕ್ರೈಮ್ ಆಗಿ ಪೊಲೀಸರು ನೋಡಲಿಲ್ಲ ಅನ್ನೋದೇ ಅಬ್ಜೆಕ್ಷನ್. 18ನೇ ತಾರೀಕು ಘಟನೆ ಆಗುತ್ತೆ, 18ನೇ ತಾರೀಕು ಪೊಲೀಸರು ಗೊತ್ತೇ ಆಗಲಿಲ್ಲ ಅಂತ ಇಟ್ಕೊಳ್ಳಿ. 20ನೇ ತಾರೀಕು ಪ್ರತಿಭಟನೆ ಮಾಡ್ತಾರೆ ಕಾಲೇಜಿನ ಮಕ್ಕಳು, ಆ ಪ್ರತಿಭಟನೆಗೆ ಬಂದೋಬಸ್ತ್ ಕೊಡೋಕೆ ಪೊಲೀಸರು ಬರ್ತಾರೆ, FIR ಮಾಡ್ಕೊಳ್ಳೋದಿಲ್ಲ. ಸೊ ನಿಮ್ಮ ಪ್ರಕಾರ ಯಾಕಾಗಿ FIR ಆಗಿದೆ ಅವತ್ತು 26 26th FIR ಅಲ್ಲಿ 8 ಜನ ಇದರಲ್ಲಿ ವಕೀಲರಿದ್ದಾರೆ, ಲಾ ಸ್ಟೂಡೆಂಟು. 354 ಸೆಕ್ಷನ್ ಯಾಕಿಲ್ಲ FIR-ನಲ್ಲಿ? ಔಟ್ರೇಜಿಂಗ್ ದ ಮಾಡೆಸ್ಟಿ ಆಫ್ ವಿಮೆನ್ ತಾನೇ ಅದು, ವಿಡಿಯೋ ಶೂಟ್ ಮಾಡೋಕ್ಕೆ ಪ್ರಯತ್ನ. FIR ಆ ಸೆಕ್ಷನ್ ಯಾಕಿಲ್ಲ? ಹಂಗಿದ್ದಾಗ ಡೌಟ್ ಏನು ಬರುತ್ತೆ? ಸಿಸ್ಟಮ್ ಇಸ್ ಪ್ರೊಟೆಕ್ಟಿಂಗ್ ಸಂಬಡಿ ಅಲ್ವಾ? ನಿಮ್ಮ ಉದ್ದೇಶ ಅಂದ್ರೆ ಅವ್ರ ಉದ್ದೇಶ ಏನಾಗಿರ್ಬೋದು ಅಂತ ನೀವು ಯಾರ್ದು ಏನಕ್ಕೆ ಮುಚ್ಚಿಡ್ತಿದ್ದಾರೆ ಈ ಕೇಸ್ನ, ಮುಚ್ಚಾಕೋ ಪ್ರಯತ್ನ ಮಾಡ್ತಿದ್ದೀರಿ ಅನ್ನೋದು ನಿಮ್ಮ ಉದ್ದೇಶ. ನಿಮ್ಗೆ ಅನಿಸ್ತಿದೆ ಯಾರಿಗೂ ಶಿಕ್ಷೆ ಕೊಡಿಸೋ ಮನಸ್ಸಿಲ್ಲ ಇರಬಹುದು ಅಂತ ನಾನು ಕೇಳ್ತೀನಿ ಮಾಹಿತಿ. ಯಾಕೆ ಮುಸ್ಲಿಂ ಅನ್ನೋ ಕಾರಣಕ್ಕೆ ಕಾಂಗ್ರೆಸ್ ಸರ್ಕಾರ ತಡೀತಿದೆ ಅನ್ನೋದು ಮೇಲ್ನೋಟಕ್ಕೆ ಕಾಣಿಸ್ತಿರೋದಾ? ರೀ, ಪೊಲೀಸರ ನಿರ್ಲಕ್ಷ್ಯ ರೀ, ಸೋಮಾರಿತನ ಅನ್ಕೊಳ್ಳಿ, ಅಥವಾ ಹುಡುಗಿ ಅಪ್ಪ ಇನ್ಸ್ಪೆಕ್ಟರ್ ಫ್ರೆಂಡ್ ಇರ್ಬೋದು, ಇನ್ಸ್ಪೆಕ್ಟರ್ ಫ್ರೆಂಡ್ ಇರ್ಬೋದು, ಅಥವಾ ದುಡ್ಡು ಕೊಟ್ಟಿರ್ಬೋದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.